ಇಲ್ಲಿ ನೆರೆದಿರುವ ಮತ್ತು ನನ್ನ ನಾಲ್ಕನೇ ಕಂತನ್ನು ವೀಕ್ಷಿಸುತ್ತಿರುವ ಸಮಸ್ತರಿಗೆ ನನ್ನ ಗೌರವಪೂರ್ವಕವಾದ ನಮನಗಳು. ಇಂದು ಸ್ವಾಮಿ ವಿವೇಕಾನಂದರ ನಾಲ್ಕನೇ ಕಂತು. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಲು ಅಮೆರಿಕಕ್ಕೆ ಹೋದಾಗ ಅವರು ಇರತಕ್ಕಂಥ ಎಲ್ಲ ದಾಖಲೆಗಳನ್ನು ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ಆಗ ಬಾಸ್ಟನ್ ನಗರಕ್ಕೆ ಬರ್ತಾರೆ. ಅಲ್ಲಿಂದ ಶ್ರೀ ಜಾನ್ ಎನ್ರಿ ರೈಟ್, ಇವರು ದೊಡ್ಡ ಬಿಷಪ್ ಆಗಿರ್ತಾರೆ, ಪ್ರೊಫೆಸರ್ ಆಗಿರ್ತಾರೆ, ಇವ್ರ ಜೊತೆಗೆ ಹೋದಾಗ ಅವರು ಇವರಿಗೆ ಎಲ್ಲ ಇವರ ಒಂದು ವಿಷಯವನ್ನು ಒಂದೇ ಗಂಟೆಯಲ್ಲಿ ತಿಳ್ಕೊಂಡು ಇಂಥ ಅಮೇರಿಕಾದ 100 ಜನ ಧರ್ಮದ ತತ್ವಜ್ಞಾನಿಗಳಿಗೆ ಸಮ ಅಂತೇಳಿ ಒಂದು ಪತ್ರ ಬರ್ಕೊಡ್ತಾರೆ. ಆ ಪತ್ರದ ಮೂಲಕ ಇವರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಕಾರಣ ಆಗ್ತದೆ. ಜೊತೆಗೆ ಶ್ರೀಮತಿ ಜಾರ್ಜ್ ಡಬ್ಲ್ಯೂ ಏಲ್ಸ್ ಅಂತಕ್ಕಂಥವರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11 ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ವಿಶ್ವ ಧರ್ಮ ಸಮ್ಮೇಳನ ಮಹಾಸಭೆ ಚಿಕಾಗೋ ನಗರದಲ್ಲಿರುವ ಆರ್ಟ್ ಪ್ಯಾಲೇಸ್ ಎಂಬಲ್ಲಿ ಪ್ರಾರಂಭ ಆಗ್ತದೆ. ಅದು ದೊಡ್ಡ ವಿಶಾಲವಾದ ಪ್ರಾಂಗಣ ಇರ್ತದೆ. ಅಲ್ಲಿ ಎಲ್ಲೋ ದೇಶದ ಜನಾಂಗಗಳು ಇರ್ತಾರೆ. ಭಾರತಖಂಡದಿಂದ ಬಂದ ಬ್ರಹ್ಮ ಸಮಾಜದ ಮಜುಮ್ದಾರರು, ಬೊಂಬಾಯಿಯಿಂದ ಬಂದ ನಗರ್ಕರ್, ಜೈನರ ಪ್ರತಿನಿಧಿಯಾಗಿ ಗಾಂಧಿ, ಥಿಯೋಸಫಿ ಪ್ರತಿನಿಧಿಯಾದ ಶ್ರೀಮತಿ ಅನ್ನಿ ಬೆಸೆಂಟ್ ಮತ್ತು ಅವರೊಂದಿಗೆ ಚಕ್ರವರ್ತಿಯವರು ಇರ್ತಾರೆ. ಹೀಗೆ ದೊಡ್ಡ ಭಾರತದಿಂದ ಬಂದಂಥ ದೊಡ್ಡ ದೊಡ್ಡ ಧರ್ಮದ ಪ್ರವಾದಕರೆಲ್ಲ ಇರ್ತಾರೆ. ಸುಮಾರು 10-12 ಸಾವಿರದಷ್ಟು ಜನ ಅಲ್ಲಿ ಸೇರಿರ್ತಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಒಂದೊಂದು ಭಾಷಣವನ್ನು ಮಾಡಿಕೊಂಡು ಬರ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಭಾಷಣ ಮಾಡಲಿಕ್ಕೆ ಹೇಳ್ತಾರೆ. ಸ್ವಲ್ಪ ಸಮಯ ಆಗಲಿ, ಅವರೆಲ್ಲ ಆಗಲಿ, ನಂತರ ನಾನು ಮಾತಾಡ್ತೀನಿ ಅಂತ ತಿಳಿಸ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಏನು ಅವ್ರು ಹೇಳೋದು? ಪ್ರಪ್ರಥಮವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವದ್ಗೀತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಬರ್ತಾರೆ. ಬಂದ ತಕ್ಷಣ ಅವರ ಭಾಷಣವನ್ನು ಕನ್ನಡದಲ್ಲಿ ನಾನು ಹೇಳ್ತೇನೆ. ಅಮೆರಿಕ ಸಹೋದರ ಸಹೋದರಿಯರೇ, ನೀವು ನನಗೆ ಪ್ರೀತಿಪೂರ್ವಕ ಕೊಟ್ಟ ಸ್ವಾಗತಕ್ಕೆ ಉತ್ತರವನ್ನು ಹೇಳಬೇಕೆಂದು ಬಯಸಿದಾಗ ನನ್ನ ಹೃದಯ ಒಂದು ಆವರಣೀಯ ಆನಂದದಿಂದ ತುಂಬಿ ತುಳುಕಾಡುವುದು ಅಂತ ಹೇಳಿದ ತಕ್ಷಣ ಎಲ್ಲ ಅಲ್ಲಿ ನೆರೆದಿರು ಕೇಳಿದ ತಕ್ಷಣನೇ ಕಿವಿಡಾಗುವಂತೆ ನೆರೆದವರು ಚಪ್ಪಾಳೆ ತಟ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಭಾಷಣವನ್ನು ಮುಂದುವರಿಸುತ್ತಾ, ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಪಂಥದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಎಲ್ಲ ಪಂಗಡಗಳ ಎಲ್ಲ ಮತಕ್ಕೆ ಸೇರಿದ ಕೋಟ್ಯಾನು ಕೋಟಿ ಭಾರತೀಯರ ಪರವಾಗಿ ನಿಮಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇದೇ ವೇದಿಕೆಯ ಮೇಲೆ ನಿಂತು ಪೌರಾತ್ಯ ದೇಶಗಳಿಂದ ಬಂದ ಪ್ರತಿನಿಧಿಗಳನ್ನು ಕುರಿತು ಬಹಳ ದೂರದಿಂದ ಬಂದ ಮಹನೀಯರು ಸಹಾನುಭೂತಿಯ ಭಾವನೆಯನ್ನು ತಮ್ಮ ದೇಶಕ್ಕೆ ಒಯ್ಯುವ ಗೌರವಕ್ಕೆ ಭಾಗಿಗಳಾಗಿರುವರು ಎಂದು ಹೇಳಿದವರೆಗೂ ನನ್ನ ಕೃತಜ್ಞತೆಗಳು. ಜಗತ್ತಿನಲ್ಲಿ ಧಾರ್ಮಿಕ ಸಹಾನುಭೂತಿ ಮತ್ತು ಸಾರ್ವತ್ರಿಕ ಅಂಗೀಕಾರವನ್ನು ಬೋಧಿಸುವ ಧರ್ಮಕ್ಕೆ ನಾನು ಸೇರಿರುವೆನು ಎಂಬುದೇ ನನಗೆ ಒಂದು ಹೆಮ್ಮೆಯ ಕಾರಣ. ನಾನು ವಿಶ್ವದ ಧರ್ಮಗಳಿಗೂ ಸತ್ಯ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ. ಎಲ್ಲ ಜನಾಂಗಗಳಲ್ಲಿಯೂ, ಎಲ್ಲ ಧರ್ಮ ಪಂಥಗಳಲ್ಲಿಯೂ ಕೋಟಲೆಗೆ ಸಿಕ್ಕ ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸಿಕೊಟ್ಟ ದೇಶಕ್ಕೆ ನಾನು ಸೇರಿರುವೆನು ಎಂಬುದೇ ಒಂದು ನನಗೆ ಹೆಮ್ಮೆ. ಯಾವ ವರ್ಷ ರೋಮನ್ ಚಕ್ರಾಧಿಪತ್ಯದ ದೌರ್ಜನ್ಯದಿಂದ ಯಹೂದ್ಯರ ಪವಿತ್ರ ದೇವಾಲಯ ನುಚ್ಚು ನೂರಾಗಿ ಹೋಯಿತೋ ಅದೇ ವರ್ಷ ಅವರು ದಕ್ಷಿಣ ಭರತಖಂಡಕ್ಕೆ ಬಂದು ನಮ್ಮಲ್ಲಿ ಆಶ್ರಯ ಪಡೆದರು. ಅವರನ್ನು ಕೂಡ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡಿರುವೆವು ಎಂದು ಹೇಳುವುದಕ್ಕೆ ಒಂದು ಹೆಮ್ಮೆ. ಹಿಂದೆ ಪ್ರಖ್ಯಾತವಾದ ಜಾರತುಷ್ಟ ಜನಾಂಗಕ್ಕೂ ಆಶ್ರಯವಿತ್ತು, ಇಂದಿಗೂ ಅದನ್ನು ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಒಂದು ಹೆಮ್ಮೆ. ಸಹೋದರರೇ, ಬಾಲ್ಯಾರಭ್ಯ ಹಿಂದೂ ಪಠಿಸುವ ಒಂದು ಶ್ಲೋಕದ ಅರ್ಥವನ್ನು ನಿಮಗೆ ಕೊಡುತ್ತೇನೆ. ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟಿದ ಹಲವು ನದಿಗಳು ಕೊನೆಗೆ ಎಲ್ಲ ಸಾಗರಕ್ಕೆ ಸೇರುವಂತೆ, ಏ ಭಗವಂತನೇ, ಮಾನವರು ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ಅನುಸರಿಸುವ ನೇರವಾಗಿಯೋ ವಕ್ರವಾಗಿಯೋ ಇರುವ ಬೇರೆ ಬೇರೆ ದಾರಿಗಳಿಗೆಲ್ಲ ನಿನ್ನೆಡೆಗೆ ಕರೆದೊಯ್ಯುವವು.
ಜಗತ್ತಿನ ಇತಿಹಾಸದಲ್ಲಿ ಮಹಾದ್ಭುತ ಸಭೆಗಳಲ್ಲಿ ಒಂದಾದ ಇಂದಿನ ಸಭೆ ಗೀತೆಯಲ್ಲಿ ಹೇಳುವಂತೆ ಯಾರಾದರೂ ಆಗಲಿ ಯಾವ ಆಕಾರವನ್ನಾಗಿ ಪೂಜಿಸಿ ನನ್ನಲ್ಲಿಗೆ ಬಂದರೆ ನಾನು ಅವರನ್ನು ಹಾಗೆಯೇ ಅನುಗ್ರಹಿಸುವೆನು. ಕೊನೆಗೆ ನನ್ನನ್ನೇ ಮುಟ್ಟುವ ಹಲವು ದಾರಿಗಳಲ್ಲಿ ಮಾನವರೆಲ್ಲ ಪ್ರಯತ್ನಿಸುತ್ತಿರುವರು ಎಂಬ ಸಂದೇಶವನ್ನು ಜಗತ್ತಿಗೆ ಸಾರುವುದಕ್ಕೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಇದೊಂದು ಸಾಕು. ಸಮತಾಭಿಮಾನ ಈ ಸುಂದರ ಜಗತ್ತನ್ನು ಬಹಳ ಕಾಲದಿಂದಲೂ ಆವರಿಸಿಕೊಂಡಿರುವುದು. ಇವು ಜಗತ್ತನ್ನೆಲ್ಲ ಹಿಂಸೆಯಿಂದ ತುಂಬಿರುವವು, ಹಲವು ವೇಳೆ ನರ ರಕ್ತದಿಂದ ತೋಯಿಸಿರುವವು, ಸಂಸ್ಕೃತಿಯನ್ನು ನಾಶ ಮಾಡಿರುವವು. ಇಂತಹ ಉಗ್ರ ದೈತ್ಯನಿಲ್ಲದಿದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿದು ಹೋಗಬಹುದಾಗಿತ್ತು. ಆದರೆ ಅವುಗಳ ಅಂತ್ಯಕಾಲ ಸಮೀಪಿಸುತ್ತಿದೆ. ಈ ಸಮಾರಂಭವನ್ನು ಸೂಚಿಸುವ ಘಂಟನಾದವು ಖಡ್ಗದ ಮೂಲಕವಾಗಲಿ ಲೇಖನ ಮೂಲಕವಾಗಲಿ ಎಲ್ಲ ಮತಾಂಧತೆಯ ಅನ್ಯಮತ ಹಿಂಸೆಯ ಮತ್ತು ಒಂದೇ ಗುರಿಯೆಡೆಗೆ ಹೋಗುತ್ತಿರುವ ದಾರಿಗಳಲ್ಲಿ ಆದ ಮನಸ್ತಾಪಗಳೆಂಬ ಭೂತಗಳ ಅಂತ್ಯಕ್ರಿಯೆಯನ್ನು ಜಗತ್ತಿಗೆ ಸೂಚಿಸುವ ಧ್ವನಿಯಾಗಲೆಂದೇ ನನ್ನ ಆಶಯ. ಈ ರೀತಿ ಸ್ವಾಮಿ ಹೇಳಿದ ತಕ್ಷಣನೇ ಎಷ್ಟೋ ಜನ ಚಪ್ಪಾಳೆ ತಟ್ಟಿ ಎಲ್ಲ ಮೂಕ ವಿಸ್ಮಿತರಾಗ್ತಾರೆ. ಕೊನೆಗೆ ಅವತ್ತಿನ ಪತ್ರಿಕೆಗಳು ಪ್ರಕಟಿಸ್ತವೆ, ಸ್ವಾಮಿ ವಿವೇಕಾನಂದರ ಸುಂದರ ಮುಖ, ಚಿತ್ತಾಕರ್ಷಕ ವ್ಯಕ್ತಿ, ಅಮೋಘವಾದ ವಾಕ್ಚಾತುರ್ಯವುಳ್ಳ ಈ ವ್ಯಕ್ತಿಯೇ ಧರ್ಮ ಸಮ್ಮೇಳನದಲ್ಲಿ ಅಗ್ರಗಣ್ಯ. ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರೇ ಶ್ರೇಷ್ಠ ವ್ಯಕ್ತಿ. ಅವರ ಭಾಷಣವನ್ನು ಕೇಳಿದ ಮೇಲೆ ಇಂತಹ ಸಂಸ್ಕೃತ ಜನಾಂಗಕ್ಕೆ ತಾವು ಧರ್ಮ ಪ್ರಚಾರಕನ್ನ ಕಳಿಸುವುದು ಮೂರ್ಖತನ ಎನಿಸುತ್ತದೆ ಎಂದು ಮತ್ತೊಂದು ಪತ್ರಿಕೆ ಈಗ ಬರೆಯುತ್ತದೆ, ಅಮೆರಿಕಾ ಪತ್ರಿಕೆಗಳು. ವಿವೇಕಾನಂದರು ಧರ್ಮಸಭೆಯ ನೆಚ್ಚಿನ ಕಣ್ಣು, ಅವರ ಭದ್ರಾಕಾರವು, ಅವರ ಆಡುವ ತತ್ವಗಳ ವೈಭವವು ಸರ್ವರನ್ನು ಸೂರೆಗೊಂಡಿವೆ. ಅವರು ವೇದಿಕೆಯ ಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದರೆ ಸಾಕು, ಕೈ ಚಪ್ಪಾಳೆಯಿಂದ ಮಂದಿರ ಕಂಪಿಸುವುದು. ಆದರೆ ಅವರು ಅಷ್ಟೊಂದು ಜನರ ಹೊಗಳಿಕೆಯನ್ನು ಬಾಲಕರಂತೆ ಸ್ವೀಕರಿಸುತ್ತಾರೆ. ಅಹಂಕಾರದ ಸುಳಿವು ಕೂಡ ಅವರಲ್ಲಿರುವುದಿಲ್ಲ. ಧರ್ಮಸಭೆಯಲ್ಲಿ ವಿವೇಕಾನಂದರನ್ನು ಕಟ್ಟ ಕೊನೆಗೆ ಉಪನ್ಯಾಸಕರಾಗಿ ಮಾಡುತ್ತಾರೆ. ಈ ಸಭೆಯಾಗುವವರೆಗೂ ಜನರನ್ನು ಹಿಡಿದು ನಿಲ್ಲಿಸುವುದಕ್ಕೆ ಬಿಸಿಲ ಬೇಗ ಹೆಚ್ಚಾದ ನಿಂದಲ್ಲಿ ಯಾರಾದರೂ ನೀರಸವಾಗಿದ್ದರೂ ಕೂಡ ಸ್ವಾಮಿ ವಿವೇಕಾನಂದರು ಮುಂದಿನ ಭಾಷಣದಲ್ಲಿ ಮಾಡ್ತಾರೆ ಅಂತೇಳಿ ಅವರಿಗೆ ಸಮಾಧಾನ ಪಡಿಸ್ತಿರ್ತಾರೆ ಕೇವಲ 15 ನಿಮಿಷದಲ್ಲಿ. ಯಾವಾಗ ರಾಮಕೃಷ್ಣ ಪರಮಹಂಸರು ಒಂದು ದಿನ ವಿವೇಕಾನಂದರಿಗೆ ಹೇಳಿದ್ರು, ನಿನ್ನ ಹೆಸರು ಇಡೀ ವಿಶ್ವವಿಖ್ಯಾತ, ಕೇವಲ 15 ನಿಮಿಷ ಸಾಕು ವಿಶ್ವವಿಖ್ಯಾತ ಆಗ್ತೀಯ ಅಂತ. ಅದೇ ವಿಶ್ವವಿಖ್ಯಾತ ಕೇವಲ 15 ನಿಮಿಷದಲ್ಲಿ ಅಮೆರಿಕದ ಈ ಭಾಷಣದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ನಡೆಯುತ್ತೆ. ಈ ವಿಚಾರ ಸ್ವಾಮಿ ವಿವೇಕಾನಂದರ ಹೆಸರನ್ನು ಉತ್ತುಂಗಿಕೊಂಡೊಯ್ಯುತ್ತೆ. ಜೊತೆಗೆ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದ ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ಸೊ ಮುಂದಿನ ಭಾಷಣದಲ್ಲಿ ನಾನು ಪುನಃ ವಿವೇಕಾನಂದರ ಭಾಷಣ ನಾನು ಹೇಳ್ತೇನೆ. ಅಲ್ಲಿವರೆಗೂ ದಯವಿಟ್ಟು ಈ ವಿಡಿಯೋನ ವೀಕ್ಷಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಕಳಿಸ್ಕೊಟ್ರೆ ತಾವು ಕೂಡ ದೇಶಾಭಿಮಾನ ಮೆರಿತೀರಿ ಅಂತೇಳಿ ನಾನು ಭಾವಿಸ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತಿದ್ದೇನೆ. ಜೈ ಭಾರತ್ ಮಾತೆ.